ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ಹೇಗಿನ ಯೋಗಿಗೆ ಚಪ್ಪಾಳೆ. ಇವತ್ತಿನ ದಿವಸ ನಮ್ಮ ಪ್ರಜಾಸ್ಫೂರ್ತಿ ಪತ್ರಿಕೆ ಶುಭ ದಿನ. ಯಾಕೆಂದರೆ ನಮ್ಮ ಪ್ರಧಾನ ಸಂಪಾದಕರಾದ ಸರ್ಜಾಪುರದ ಮಂಜು ಅವರಿಗೆ ಏನು ಡಾಕ್ಟರೇಟ್ ಅವಾರ್ಡ್ ಬಂದಿರೋದು ಅವರ ಸಮಾಜ ಸೇವೆಗೆ ತಕ್ಕಂಥ ಫಲ ಆಗಿದೆ. ಇವರು ಇನ್ನು ಮುಂದೆ ಪತ್ರಿಕೆ ಮತ್ತು ಸಮಾಜ ಸೇವೆಯನ್ನು ಇನ್ನೂ ಹೆಚ್ಚೆಚ್ಚಾಗಿ ಮಾಡಲಿ ಅಂತ ನಮ್ಮ ಪತ್ರಿಕೆಯಿಂದ ಇವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಹಾಗೆ ಇವತ್ತಿನ ದಿವಸ ಸರಳವಾಗಿ ನಮ್ಮ ಪತ್ರಿಕೆಯಿಂದ ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ರಿ. ಅವರು ಇನ್ನೂ ಹೆಚ್ಚು ಹೆಚ್ಚಾಗಿ ಸಮಾಜ ಸೇವೆ ಮಾಡಲಿ, ಸಮಾಜದ ಕಾರ್ಯಗಳನ್ನು ಮಾಡಲಿ, ಇಂಥವರು ಸಮಾಜಕ್ಕೆ ಬೇಕಾಗಿರೋದ್ರಿಂದ ನಾವು ಇವತ್ತು ದಿವಸ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಏನಿವತ್ತು ನ್ಯಾಷನಲ್ ರೆಟಲ್ ಯೂನಿವರ್ಸಿಟಿ ಕಡೆಯಿಂದ ಸಮಾಜ ಮುಖೇನ ಸೋಷಿಯಲ್ ವರ್ಕ್ ಮಾಡಿರೋದ್ರಿಂದ ನನಗೆ ಒಂದು ಡಾಕ್ಟ್ರೇಟ್ ಅವಾರ್ಡನ್ನು ಕೊಟ್ಟಿದ್ದಾರೆ. ಅದನ್ನು ಕುರಿತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ನಾರಾಯಣರವರು ಮತ್ತು ಯಲ್ಲಪ್ಪಣ್ಣ ಅಶ್ವಥ್ರವರು ಮತ್ತು ರಮೇಶ್ರವರು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ನನಗೆ ಇವತ್ತು ಒಂದು ಸಣ್ಣದಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಪ್ರಜಾಸ್ಫೂರ್ತಿ ಪತ್ರಿಕೆ ಆಫೀಸ್ನಲ್ಲಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಜವಾಬ್ದಾರಿನ ಜಾಸ್ತಿ ಕೊಟ್ಟಿದ್ದಾರೆ ನಮ್ಮ ಡಾಕ್ಟರ್ ನಾರಾಯಣರವರು. ಪತ್ರಿಕೆ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಪತ್ರಿಕೆ ಸಂಘದವರು ಎಲ್ಲರೂ ನನಗೆ ಭಾಳ ಎಲ್ಲ ರೀತಿಯಲ್ಲೂ ಸಾಥ್ ಕೊಟ್ಟಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಭಾಳ ಹೆಚ್ಚಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಕೊರ್ಬೋದು. ಒಂದು ದಿವಸ ತುಂಬ ಸಂತೋಷವಾದ ಸುದ್ದಿ, ಸಂತೋಷವಾದ ಕಾರ್ಯಕ್ರಮ ನಮ್ಮಕೊಂಡಿದ್ವಿ. ಪ್ರಜಾಸ್ಫೂರ್ತಿ ಕಚೇರಿಯಲ್ಲಿ ಪ್ರಧಾನ ಸಂಪಾದಕರಾದಂಥ ಮಂಜಣ್ಣನವರಿಗೆ ಡಾಕ್ಟ್ರೇಟ್ ಅವಾರ್ಡನ್ನು ಸೋಷಿಯಲ್ ವರ್ಕ್ ಇದರಿಂದನೂ ಮತ್ತು ಈಗ ಪತ್ರಿಕೆಯಿಂದನೂ ಅವರಿಗೆ ಡಾಕ್ಟ್ರೇಟ್ ಅವಾರ್ಡನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಮತ್ತು ಡಾಕ್ಟರ್ ನಾರಾಯಣಣ್ಣವರು ಮತ್ತು ಅಶ್ವಥಣ್ಣವರು ಮತ್ತು ಇಲ್ಲಿರೋ ಎಲ್ಲ ಸ್ನೇಹಿತರು ಸೇರಿ ಸರಳತೆಯಿಂದ ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದೇ ರೀತಿ ಅವರು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತೇಳಿ ಭಗವಂತನಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಹೆಚ್ಚಿನ ರೀತಿಯಲ್ಲಿ ಪ್ರತಿ ಪತ್ರಿಕೆ ಉದ್ಯಮ ಆಗಲಿ ಸೋಷಿಯಲ್ ವರ್ಕ್ ಆಗಲಿ ಚೆನ್ನಾಗಿ ಬೆಳೀಲಿ ಅಂತೇಳಿ ನಾವೆಲ್ಲರೂ ಹಾರೈಸಿ ಅವ್ರಿಗೆ ಒಂದು ಸಣ್ಣದಾಗಿ ಸನ್ಮಾನ ಕಾರ್ಯಕ್ರಮ ಸರ್ಜಾಪುರ ಮಂಜಣ್ಣವ್ರಿಗೆ ಈ ನ್ಯಾಷನಲ್ ಅವಾರ್ಡ್ ಬಂದಿರೋದು ತುಂಬ ಸಂತೋಷ ಆಗ್ತಾಯಿದೆ. ಇದೇ ಥರ ಸಮಾಜ ಸೇವೆ ಮಾಡಿರೋದ್ರಿಂದ ಗುರುತಿಸಿ ನ್ಯಾಷನಲ್ ಅವಾರ್ಡ್ ಕೊಟ್ಟವರೆ ಅವ್ರಿಗೆ ಶುಭಾಶಯಗಳು. ಮಂಜಣ್ಣವ್ರಿಗೆ